ನಾನು ಸಿದ್ದರಾಮಣ್ಣ ಹೇಳಿದ್ದು ನನಗೆ ಗೊತ್ತಿಲ್ಲ, ಬಹುಶಃ ಹೇಳಿರ್ಬೋದು, ನಾನಿಲ್ಲ ಅಂತ ಅಲ್ಗಳೆಯಲ್ಲ. ಅವರ ಆತ್ಮಸ್ಥೈರ್ಯ ಇರ್ಬೋದು, ಅವ್ರ ಭಾವನೆ ಇರ್ಬೋದು, ಅವ್ರು ಹೇಳಿರ್ಬೋದು. ನಾನಿನ್ನೂ ನಿರ್ಧಾರನ ನನ್ನ ಕ್ಷೇತ್ರ ಜನ ತಗತ್ತಾರೆ ಅಂತ ನಾನು ಹೇಳಿದ್ದೀನಿ. ನನ್ನ ಕ್ಷೇತ್ರ ಜನಕ್ಕೆ ಈಗ ಇಷ್ಟೆಲ್ಲ ಆಗಿದೆ, ನಮಗೆ ಇಷ್ಟೆಲ್ಲ ನಿಂದನೆ ಮಾಡಿದ್ದಾರೆ. ನಿಂದನೆ ಮಾಡಿದ್ಮೇಲೆ ಇನ್ನೂ ನಾವು ಅವ್ರ ನಾಯಕತ್ವದಲ್ಲಿ ಮುಂದುವರಿಬೇಕೇ ಬೇಡವೇ ಅನ್ನೋದನ್ನು ನನ್ನ ಜನತೆ ಮುಂದಿಡ್ತೀನಿ. ಬಹುಶಃ ಇಷ್ಟೆಲ್ಲ ಆದಮೇಲೆ ಅವರು ಬಿಡ್ಬೋದೇನೋ ಆ ಪಕ್ಷನ, ನನ್ನ ಪಕ್ಷಕ್ಕೆ ಬರಲಿ ಅಂತೇಳಿ ಸ್ವಾಗತ ಮಾಡಿರ್ಬೋದು. ನಾನು ಏನೇ ಆದ್ರೂ ನನ್ನ ಕ್ಷೇತ್ರದ ಜನತೆಗೆ ಈ ಇನ್ನೊಂದು ಎರಡು ಮೂರು ದಿವಸದಲ್ಲೇ ನಾನೊಂದು ಸಭೆ ಕರಿತೀನಿ, ವಾರದಲ್ಲಿ ಸಭೆ ಕರೆದು ಒಂದು ಅಂತಿಮ ತೀರ್ಮಾನಕ್ಕೆ ನಾನು ಬರ್ತೀನಿ.